ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಈಗಾಗಲೇ ನಾವು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ ಈಗ ನಾವು ವ್ಯಂಜನಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ತವಚ್ಚೋ ಅಪ್ತ ಖಮ್ನೇ ಕನ್ನಡ ವರ್ಣಮಾಲೆ ಮೇ ಬಾರೆ ಬಾರೇಮೆ ಪಡಾತ ತೋ ಹಮ್ ಕನ್ನಡ ವರ್ಣಮಾಲೆ ಮೇ ವ್ಯಂಜನಮುಖಿ ಬಾರಿಮೆ ಪಡೆಂಗೇ ಪಡೆಂಗೇನಾ ತೊಚ್ಚಲಿಯೇ ಕನ್ನಡ ವರ್ಣಮಾಲೆ ವ್ಯಂಜನಗ ಅದರಲ್ಲಿ ಖ ಘ ಘ ನ್ಯ ಈಗ ಈ ಖ ಮತ್ತು ಈ ಖ ಎರಡೂ ಒಂದೇ ಅನಿಸಿದ್ರೂ ಕೂಡ ಉಚ್ಚಾರದಲ್ಲಿ ವ್ಯತ್ಯಾಸ ಇರುತ್ತದೆ ಈ ಖ ಅನ್ನು ನಾವು ಏನು ಮಾಡ್ತೀವಿ ಸ್ವಲ್ಪ ಧ್ವನಿಯಲ್ಲಿ ಮಾತ್ರ ಅಂತೀವಿ ಆದರೆ ಈ ಖನ ಏನು ಮಾಡ್ತೀವಿ ನಮ್ಮ ಗಂಟಲಿನಲ್ಲಿ ಹೆಚ್ಚಿನ ಒಂದು ಧ್ವನಿ ಅಥವಾ ಗಾಳಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಬಳಸ್ತೀವಿ ನೋಡಿ ಯಾವ ರೀತಿ ಕ ಖ ಗ ಘ ಈ ಒಂದು ವ್ಯಂಜನಾಕ್ಷರವನ್ನು ಅಕ್ಷರವನ್ನು ನಾವು ಅನುನಾಸಿಕ ಅಂತ ಕರಿತೀವಿ ಅನುನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ನಾವು ಏನು ಮಾಡ್ತೀವಿ ಈ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡ್ತೀವಿ ತೋದಿಕೊ ಬಚ್ಚೋ ಕನ್ನಡ ವ್ಯಂಜನ ಮೇ ಕ ಖ ग, घ तो यहाँ पर जो ख है और यहाँ पर जो ख है दोनों का उच्चारण एक तरह ही लगता है लेकिन दोनों का जो उच्चारण तरीका अलग अलग होता है जिस तरह देखिए ये जो है ख इसे हम आराम से बोल सकते हैं, लेकिन इस ख को बोलते वक्त हम हमारा जो गला है वहाँ से बोलना पड़ता है ख ख उसी तरह घ ज्ञ इसे हम हमारे नाक के सहायता से बोलते हैं इसीलिए इसे हम कन्नड़ में अनुनासिक अक्षर भी कहते हैं तो चलो बच्चों मैं पढ़ाता हूँ आप भी बोलिए न्यू अन्य मकई नोड़ो न क घ इदाद में ले च, च ज, ज, नुड़ी च, च ज, ज, तो देखो बच्चों यहाँ पर जो है च और यहाँ पर जो है छदलानी ज, 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 तो बोलिए सभी बच्चों एक साथ च ಓಕೆ चिल्ड्रन ಈ ದಿನ ನಾವು ಅಕ್ಷರಗಳಲ್ಲಿ ಏನು ಕಲ್ತ್ವಿ ಞ ಚ ಛ ಜ ಝ ಈಗ ಈ ವರ್ಣಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡೋಣ ತು ಚಲೋ ಬಚ್ಚೋ ಅಭಿನ್ ವರ್ಣಕ್ಕೂ ಕಿಸ್ತರ ಲಿಖನಾಂಗಿ ದೇಕೇಗೆ ನಾ ಬಚ್ಚೋ ನೋಡೋಣಲ್ಲ ಮಕ್ಕಳೇ ಓಕೆ ಬನ್ನಿ ಓಕೆ ಚಿಲ್ಡ್ರನ್ ಈಗ ಖ ಯಾವ ರೀತಿ ಬರೆಯುವುದು ಅಂದರೆ ನೋಡಿ ಈ ರೀತಿ ಒಂದು ಸರ್ಕಲ್ ಮಾಡಬೇಕು ನಂತರ ಈ ರೀತಿ ಈ ರೀತಿ ಬರೆದು ಆಮೇಲೆ ಈ ರೀತಿ ಬರೆದ್ರೆ ಕ ಇನ್ನೊಂದು ಸರ್ತಿ ನೋಡಿ तो देखिए बच्चों इस तरह एक सर्कल बनाइए इस तरह और इस तरह, इस तरह इस तरह करना तो बन गया क इन नोन सला और एक बार इस तरह सर्कल बनाइए इस तरह इस तरह और यहाँ से इस तरह तो बन गया क और ख लिखना है तो यहाँ पर क्या करेंगे इस तरह करते हैं और यहाँ से ಇಸ್ತರ ತೊ ಖ ಖನ ಈ ರೀತಿ ಬರಿಬೇಕು ಮಕ್ಕ ಈ ರೀತಿ ಮಾಡಿ ಇಲ್ಲೊಂದು ಅನ್ನು ತೊಗೊಂಡು ಮೇಲ್ಗಡೆ ಬರೆದ್ರೆ ಖ ಮತ್ತೊಂದು ಸಾರಿ ನೋಡಿ ಈ ರೀತಿ ಬರೆದ್ರೆ ಇದು ಖ ಈಗ ಬರೆದ್ವಿ ಖ ಖ ಈಗ ಗ ಬರೆಯೋಣ ಗ ಈಸಿ ಇದೆ ಗ ಬಹುತ ಈಸಿಯ ಇಸ್ತರ ಅಲ್ಲಿಗೆ ಅವ್ರಿಗೆ ಆಸೆ ಇಸ್ತರ ಗ ತ ಅವ್ರಿಗೆ ಬಾರ್ದೇ ಇಸ್ತರ ಕರ್ಣ ಮತ್ತು ಈ ರೀತಿ ಘ ಈಗ ಘ ಬರೆಯುವುದು ಘ ಯಾವ ರೀತಿ ಬರ್ತೀವಿ ಅಂದರೆ ಈ ರೀತಿ ಮಾಡಿಬಿಟ್ಟು ಇಲ್ಲೊಂದು ಚಿಕ್ಕ ಸರ್ಕಲ್ ಮೇಲ್ಗಡೆ ಈ ರೀತಿ ಘ ಮತ್ತೊಂದು ಸಾರಿ ನೋಡಿ ಈ ರೀತಿ ಮಾಡ್ತೀವಿ ಸರ್ಕಲ್ ಈ ರೀತಿ ಇಲ್ಲಿ ಘ ತವ್ರಾಗಬಾರ್ದೇ ಇಸ್ತರ ಲಿಖನಾ ಯಾ ಸೆಕ್ ಚೋಟ ಸರ್ಕಲ್ ಉಪ್ಪರ್ ಅವ್ರ ಯಾಸ ನೀಚೆ ಘ ಈಗ ಘ ಘ ಇದಾದಮೇಲೆ ಜ್ಞಾ ಯಾವ ರೀತಿ ಬರಿತೀವಿ ಇದು ಈಸಿ ಇದೆ ನೀವು ಯಾವ ರೀತಿ ಓ ಅಕ್ಷರವನ್ನು ಬರಿತಿದ್ದಿರಲ್ಲ ಅದೇ ರೀತಿ ಹೀಗೆ ಬರೆದು ಓ ಯಾವ ರೀತಿ ಬರ್ತೀವಿ ಬರೋದು ಇಲ್ಲೊಂದು ಡಾಟ್ ಬಿಂದುವನ್ನು ಕೊಡಬೇಕು ಜ್ಞಾ ಮತ್ತೊಂದು ಸಾರ್ತಿ ಈ ರೀತಿ ಮಾಡಿ ಹೀಗೆ ಮಾಡಿದೆ ಒಂದು ಡಾಟ್ ಕೊಟ್ಟರೆ ಜ್ಞ ಮತ್ತೊಂದು ಸರ್ತಿ ಈ ರೀತಿ ಅವ್ರಿಗೆ ಆಸೆ ಉಪ್ಪರ್ ಅವ್ರೈಕ್ ಡಾಟ್ ತೊ ಈ ಹೋಗ ಖ ಖ ಜ್ಞ ಈಗ ನಾವು ಚ ಅನ್ನು ಬರೆಯೋದನ್ನು ನೋಡೋಣ ಚ ಯಾವ ರೀತಿ ಬರಿತೀವಿ ಅಂದರೆ ಈ ರೀತಿ ಮೇಲ್ಗಡೆ ಮಾಡಿ और एक बार इस, तरह है से, पर इस तरह तो बन गया छ मतरी ई रीति बीतिद्रे छाद छीति रीति बार देखिए, इस तरह ऊपर लिखना है ಯಾಸೆ ಇಸ್ತರ ಅವ್ರಸ್ತರ ಛ ಈಗ ಛ ಛ ನೋಡೋಣ ಜ ನೋಡು ಜ ಕೂಡ ತುಂಬ ಈಸಿ ಇದೆ ಈ ರೀತಿ ಬರೆದು ಜ ಜಾಸ್ ಇಸ್ತರ ಲಿಗ್ನ ಅವ್ರ ಇಸ್ತರ ತಗೋ ಜ ಈಗ ಝ ಝ ಬರಿಬೇಕಾದ್ರೆ ಮೊದಲಿಗೆ ಒಂದು ಸರ್ಕಲ್ ಮಾಡ್ಕೊಳ್ಳಿ नंतर ही ರೀತಿ आमेले ही ರೀತಿ आमेले ही ರೀತಿ इलंद चिकगि झ तो यहाँ पर पहले एक छोटा सा सर्कल बनाइए ऊपर इस तरह और इस तरह और यहाँ से इस तरह तो बन गया झ आदमेले ञ ही ರೀತಿ भरि बेकू ई भरतीरला ಅದೇ ರೀತಿ ભરದು ಈ ರೀತಿ ಮಾಡಬೇಕು ञ ಝ ಝ ಈ ರೀತಿ ಬರೀಬೇಕು ಓಕೆ ಈಗ ನಾವು ಬರೆದ್ವಿ ಓಕೆ ಚಿಲ್ಡ್ರನ್ ಈ ದಿನ ನಾವು ಖ ಖ ಘ ಛ ಜ ಈ ಒಂದು ಅಕ್ಷರಗಳು ವರ್ಣಗಳನ್ನು ಬರೆಯೋದನ್ನು ಮತ್ತೆ ಉಚ್ಚಾರ ಮಾಡುವ ಪದ್ಧತಿಯನ್ನು ತಿಳಿದುಕೊಂಡ್ವಿ ನೀವು ಈ ಒಂದು ವರ್ಣಗಳನ್ನು ಯಾವ ರೀತಿ ಬರಿಬೇಕು ಅಂತ ಹೇಳಿ ಅದೇ ರೀತಿ ನೀವು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕು ಆ ಒಂದು ವರ್ಣಗಳನ್ನು ನಿಮ್ಮ ಕನ್ನಡ ಫೇರ್ಬುಕ್ನಲ್ಲಿ ಯಾವ ರೀತಿ ಬರಿಬೇಕು ಅಂತ ನಾನೇನು ಮಾಡ್ತೀನಿ ಹೋಮ್ವರ್ಕ್ ಟ್ಯಾಬ್ನಲ್ಲಿ ಕಳಿಸ್ತೀನಿ ಅದನ್ನು ನೋಡಿ ನೀವು ನಿಮ್ಮ ಫೇರ್ಬುಕ್ನಲ್ಲಿ ಕಾಪಿ ಮಾಡಿ ಮಾಡ್ತೀರಲ್ಲ ಮಕ್ಕಳೇ ಟು ಚಿಲ್ಡ್ರನ್ ಜೊ ಮೈ ಅಭಿಯಾಪ್ಕೋ ಸಿಖಯ ಇನ್ ವರ್ನೋಕೋ किस तरह लिखना है उसे मैं विद्यालय का ऐप के होमवर्क टैब में भेज दूँगा तो आप क्या कीजिए वहाँ से देखकर अपने फेसबुक में इन वर्णों को कॉपी कीजिए और लिखने की थोड़ी बहुत कोशिश भी कीजिए ओके चिल्ड्रन करोगे ना ओके मक्का थैंक यू थैंक यू चिल्ड्रन बाय